सर नमस्ते सर ನನ್ನ ಹೆಸರು ಚಂದ್ರಕಾಂತ ಸಿಪಿಸಿ 140 ಸಂಚಾರಿ ಪೊಲೀಸ್ ಠಾಣೆ 1 ಕಲಬುರಗಿ ನಗರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಸರ್ಕಾರಿ ಈ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಕಲಬುರಗಿ ನಗರಕ್ಕೆ ಬಂದು ಅಡ್ಮಿಟ್ ಆಗಿದೆ ಸೋ ಅಡ್ಮಿಟ್ ಆದ ನಂತರ ಈ ಕೆಲವೊಂದು ಮಾಧ್ಯಮದಲ್ಲಿ ಅವನು ವಿಶೇಷವನೆ ಮಾಡಿದನೆ ಅಧಿಕಾರಿಗಳು ಕಿರುಕುಳ ಕೊಟ್ಟಿದ್ದಾರೆ ಅವನಿಗೆ ಹಣ ಸಂಗ್ರಹ ಮಾಡಲು ಹೇಳಿದ್ದಾರೆ ಅವನಿಗೆ ಹಪ್ತ ವಸೂಲಿ ಮಾಡ ಅಂದಿದ್ದಾರೆ ಹಾಗಾಗಿ ಎಲ್ಲರೂ ಕಿರುಕುಳ ಕೊಡೋದರಿಂದ ಅವನು ಇದಕ್ಕೆ ವಿಶೇಷವನೆ ಮಾಡಿ ಆತ್ಮಹತ್ಯೆಗೆ ಯತ್ನ ಮಾಡಿದನೆ ಅಂತ ಹೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತ ನನಗೂ ನನ್ನ ಸ್ನೇಹಿತರು ಹೇಳಿದ್ರು ಮತ್ತೆ ನನ್ನ ಮೊಬೈಲ್ ಕೂ ಬಂದಿದಾವೆ ಸೋ ಮಾಧ್ಯಮದಲ್ಲಿ ಬರ್ತಕ್ಕಂತ ಎಲ್ಲಾ ಮಾಹಿತಿ ಅದು ಸುಳ್ಳು ಯಾಕಂದ್ರೆ ಮನ್ನ ಕಮಿಷನರ್ ಚೇತನ್ ಸಾಹೇಬರು ಕಲಬುರಗಿ ನಗರಕ್ಕೆ ಅವರು ಜನವರಿ 13ನೇ ತಾರೀಕು ಬಂದ ನಂತರ ಇಲ್ಲಿವರೆಗೆ ಸುಮಾರು ಸಂಚಾರದಲ್ಲಿ ಅಂತ ನಮ್ಮ ಟ್ರಾಫಿಕಲ್ಸ್ ವಿಶೇಷವಾಗಿ ಸಂಚಾರದಲ್ಲಿ ಸಿಕ್ಕಾಪಟ್ಟಿ ಬದಲಾವಣೆ ಮಾಡಿದ್ದಾರೆ ಅವರು ಕಲಬುರಗಿ ನಗರದ ಜನ ಒಂದಸರ ಈ ದಟ್ಟಣೆ ಒಳಗೆ ನಿಟ್ಟುಸಿರ್ ಬಿಟ್ಟರೆ ಅಷ್ಟೊಂದು ಹೆಮ್ಮೆ ಇದೆ ಅಂತ ಕಮಿಷನರ್ ಸಾಹೇಬರು ಕೈ ಒಳಗೆ ನಾವು ಡ್ಯೂಟಿ ಮಾಡಬೇಕಂದ್ರೆ ಅದು ನಮ್ಮ ಹೆಮ್ಮೆ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಾವು ನೌಕರಿ ಮಾಡೋಕ್ಕಿಂತ ಹೆಚ್ಚಾಗಿ ತಾವು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ ಅದು ನನಗೆ ತುಂಬಾ ಹೆಮ್ಮೆ ಇದೆ ನನಗೆ ಯಾವ ಅಧಿಕಾರಿಗಳು ಕಿರುಕುಳ ಕೊಟ್ಟಿಲ್ಲ ಯಾವುದೂ ಏನಿಲ್ಲ ನಾನು ಉತ್ತಮ ಕೆಲಸನೇ ಮಾಡ್ತಾ ಇದ್ದೀನಿ ಏನೋ ವೈಯಕ್ತಿಕವಾಗಿ ನಾನು ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಬಂದಿದೆ ಬಟ್ ಮಾಧ್ಯಮದಲ್ಲಿ ಬರ್ತಕ್ಕಂತ ಎಲ್ಲಾ ಮಾಹಿತಿ ಸುಳ್ಳಿದೆ ಒಂದು ವೇಳೆ ನನಗೆ ಏನಾದರೂ ತೊಂದರೆ ಇದ್ದರೆ ನಾನು ವೈಯಕ್ತಿಕ ತೊಂದರೆಯಿಂದ ನಾನು ಮೊನ್ನೆ ಕಮಿಷನರ್ ಸಾಹೇಬರಲ್ಲಿ ಹೋಗಿದ್ದೆ ಈಗೇನು ವರ್ಗಾವಣೆಯಿಂದ ವಿಷಯ ತೊಗೊಳ್ಳೋಣಂತೆ ನಾನು ವರ್ಗಾವಣೆ ಆಗಿದ್ದು ನಿಜ ನಾನು ಕೇವಲ 2 ವರ್ಷ ಡ್ಯೂಟಿ ಮಾಡಿದ್ದೆ ಮೊನ್ನೆ ಕಮಿಷನರ್ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಸರ್ ನನಗೆ ವೈಯಕ್ತಿಕ ತೊಂದರೆ ಇದೆ ಸರ್ ನನಗೆ ದಯಮಾಡಿ ಇನ್ನೊಂದು ವರ್ಷ ಅವಕಾಶ ಕೊಡಿ ಅಂತ ಅದಕ್ಕೆ ಸಾಹೇಬರು ಕೂಡ ಒಪ್ಪಿದ್ದಾರೆ ಆಯ್ತಪ್ಪ ಸತ್ ವೇಟ್ ಮಾಡು ನಾನು ನಿಮಗೆ ಅನುಕೂಲ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಸಾಹೇಬರ ಮೇಲೆ ಭರವಸೆ ಇದೆ ನಮ್ಮ ತೊಂದರೆಗಳ ಸ್ಪಂದನೆ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ ನಾನು ಏನೇ ತೊಂದರೆ ಇದ್ದರೂ ಕೂಡ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀನಿ ಹಂಗ ಬಹಳ ತೊಂದರೆ ಇತ್ತಪ್ಪ ಅಂದ್ರೆ ಕೊನೆಯದಾಗಿ ನಮಗೆ ಮಾಧ್ಯಮ ಇರ್ತದೆ ಎಲ್ಲ ಇರ್ತದೆ ಆದರೂ ಕೂಡ ನಮಗೆ ಇಲ್ಲಿವರೆಗೆ ಆಗಲಿ ಯಾವ ರೀತಿ ಯಾವರೇ ಕಿರುಕುಳಿಲ್ಲ ಮನೆ ಸಾಹೇಬರ ಕೈಯೊಳಗೆ ನಮಗೆ ಕೆಲಸ ಮಾಡಲು ಹೆಮ್ಮೆ ಇದೆ ಅಲ್ಲಿ ಬರ್ತಕ್ಕಂತ ಮಾಹಿತಿ ಎಲ್ಲ ಸುಳ್ಳಿದೆ ನಮಸ್ಕಾರ